ನಮಸ್ಕಾರ ಐ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಒಂದೇ ದಿನದಲ್ಲಿ ಒಂದಲ್ಲ ಎರಡಲ್ಲ ಬರಬ್ಬರಿ ಆರು ಪ್ರಕರಣ, ಒಟ್ಟು ಸೋಂಕಿತರ ಸಂಖ್ಯೆ 76 ಕ್ಕೆ ಮುಟ್ಟಿದೆ. ವಿಜಯಪುರ ಜಿಲ್ಲೆ ಪೊಲೀಸರ ಕಾರ್ಯಾಚರಣೆ, ಹೈವೇ ದರೋಡೆಕೋರ್ ಅಂದರ್ ಎಸ್ಪಿ ಅನುಪಮ್ ಅಗ್ರವಾಲ್ ಹೇಳಿಕೆ. ಲಾರಿಗೆ ಹಿಂಬದಿಯಿಂದ ಬೈಕ್ ಡಿಕ್ಕಿ, ಸವಾರ ಸ್ಥಳದಲ್ಲೇ ಸಾವು. ವಿಜಯಪುರ ಜಿಲ್ಲೆ ದೇವರ ಹಿಪ್ಪರಿಗೆ ಪಡಗಾನೂರ ಕ್ರಾಸ್ನಲ್ಲಿ ಘಟನೆ. ನೀರಿನ ಗೋಳು ಕೇಳೋರಿಲ್ಲ ಯಾರು. 10 ಕಿಲೋಮೀಟರ್ ದೂರದಲ್ಲಿ ನೀರಿಗಾಗಿ ಪರದಾಡುತ್ತಿರುವ ಜನರು. ನಾನು ಅರುಣ. ವಿಜಯಪುರದಲ್ಲಿ ಕೊರೋನಾ ಮಹಾಮಾರಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಬರಬ್ಬರಿ 6 ಮಂದಿಗೆ ಸೋಂಕು ತಗುಲಿರುವುದು ಕಾಣಿಸಿಕೊಂಡಿದೆ. ಇವರು ಮೂಲತಃ ಮಹಾರಾಷ್ಟ್ರದಿಂದ ಬಂದವರು. ಮಹಾರಾಷ್ಟ್ರದಿಂದ ವಾಪಸ್ ಆಗಮಿಸಿದ ಕಾರ್ಮಿಕರಲ್ಲಿ ಮಹಾಮಾರಿ ಪತ್ತೆಯಾಗಿದೆ. 18 ವರ್ಷದ ಯುವಕ ಪೇಷಂಟ್ ನಂಬರ್ 2703, 34 ವರ್ಷದ ಪುರುಷ ಪೇಷಂಟ್ ನಂಬರ್ 2704, 30 ವರ್ಷದ ಪುರುಷ ಪೇಷಂಟ್ ನಂಬರ್ 2705, 60 ವರ್ಷದ ಪುರುಷ ಪೇಷಂಟ್ ನಂಬರ್ 2706 ಹಾಗೂ 12 ವರ್ಷದ ಗಂಡು ಮಗು ಪೇಷಂಟ್ ನಂಬರ್ 2883 ಎಂದು ಗುರುತಿಸಲಾಗಿದೆ. ಕೊರೋನಾ ಸೋಂಕಿತರನ್ನು ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದ್ದು ಎಲ್ಲರ ಆರೋಗ್ಯ ಸ್ಥಿರವಾಗಿದೆ ಎಂದು ವೈಎಸ್ ಪಾಟೀಲ್ ಹೇಳಿದ್ದಾರೆ. ಜಿಲ್ಲೆಯಲ್ಲಿ ಈಗಾಗಲೇ ಸುಮಾರು 17431 ಸ್ಯಾಂಪಲ್ಗಳನ್ನು ನಾವು ಕಲೆಕ್ಟ್ ಮಾಡಿದ್ದೀವಿ. ಅದರಲ್ಲಿ 8856 ನೆಗೆಟಿವ್ ರಿಪೋರ್ಟ್ ಬಂದಿದೆ. ಇವತ್ತು 5 ಪಾಸಿಟಿವ್ ಬಂದಿದೆ. ಎಲ್ಲ ಮುಂಬೈ ಅಥವಾ ಮಹಾರಾಷ್ಟ್ರ ರಿಟರ್ನೀಸ್ ಅವರೆಲ್ಲ 5 ಪಾಸಿಟಿವ್ದಲ್ಲಿ. ನಮ್ಮ ಜಿಲ್ಲೆಯಲ್ಲಿ ಈಗ ಒಟ್ಟು 75 ಇದುವರೆಗೆ ಪಾಸಿಟಿವ್ ಬಂದಂಗಾಯಿತು. ಆಕ್ಟಿವ್ ಕೇಸಸ್ ನಮ್ಮಲ್ಲಿ 27 ಇದಾವೆ. ಮಹಾರಾಷ್ಟ್ರ ರಿಟರ್ನ್ ಇದ್ದು ನಾವು 12,000 ಏನು ಕಳಿಸಿದೀವಿ. ಅದರಲ್ಲಿ 3,500 ರಿಸಲ್ಟ್ ಬಂದಿದೆ. ನಮಗೆ ಇನ್ನೂ 8,500 ರಿಸಲ್ಟ್ ಅವೈಟಿಂಗ್ ಇದೆ. 3,500ದಲ್ಲಿ ನೆಗೆಟಿವ್ದಲ್ಲಿ ಇವತ್ತಿಂದ ಹಿಡಿದುಕೊಂಡ್ರೆ 5 ಪಾಸಿಟಿವ್. ಇಷ್ಟು ನಮ್ಮ ಆಕ್ಟಿವ್ ಕೇಸಸ್ 27 ಆಗಿ ಉಳಿದಿದೆ. ಒಟ್ಟು ನಾವು ಅಬ್ಸರ್ವೇಷನ್ನಲ್ಲಿ ಇಟ್ಟಿರೋದು 27,383. ರಿಪೋರ್ಟಿಂಗ್ ಪೀರಿಯಡಲ್ಲಿರೋರು 25,410. ಆಮೇಲೆ 28 ದಿವಸ ಮುಗಿಸಿದವರು 1,925. ಇವತ್ತು ಪಾಸಿಟಿವ್ದಲ್ಲಿ ಬಂದಂಥವರಲ್ಲಿ 4 ಜನ ಅವರು ಮುಂಬೈದಿಂದ ಬಂದವರಿದ್ದು, ಒಬ್ಬರು ಮಾತ್ರ ಸೊಲ್ಲಾಪುರದಿಂದ ಬಂದಿದ್ದಾರೆ. ಇನ್ನೂ ರಿಸಲ್ಟ್ ಅವೈಟಿಂಗ್ ಇದ್ದಾವೆ. ಇವರೇನು 5 ಜನ ಇದ್ದರು, ಇವರೆಲ್ಲ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಅಲ್ಲಿ ಇದ್ದವರು. ಹೀಗಾಗಿ ಅವರಿಗೆ ಸಂಬಂಧಪಟ್ಟಂತೆ ಪ್ರೈಮರಿ ಕಾಂಟ್ಯಾಕ್ಟ್ ಏನು ಬರ್ತಾರೆ ಅವರಿಗೆಲ್ಲ ನಾವು ನಮ್ಮ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ಗೆ ಮತ್ತೆ ಶಿಫ್ಟ್ ಮಾಡಿದ್ದೀವಿ. ಮತ್ತು ಸಮ 5 ಪೇಷಂಟ್ಗಳು ಅಸಿಂಪ್ಟೊಮೆಟಿಕ್ ಇದ್ದು ಅವ್ರನ್ನ 5 ಜನರನ್ನ ನಾವು ಡಿಸ್ಟಿಕ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೀವಿ ಮತ್ತು ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡಿದ್ದೀವಿ. ಅದರಂತೆ ಕಂಟೈನ್ಮೆಂಟ್ ಏರಿಯಾದಲ್ಲಿ ನಮ್ಮದು ಸರ್ವೆಲೆನ್ಸ್ ಹಾಗೆ ಮುಂದುವರೆದಿದೆ. ಸರ್ವೆಲೆನ್ಸಲ್ಲಿ ಮತ್ತು ಸಾರಿ ಮತ್ತು ILI ಕೇಸ್ಗಳು ಏನಾದರೂ ತಜ್ಞ ವೈದ್ಯರು ರೆಫರ್ ಮಾಡಿದರೆ ಇಮಿಡಿಯೇಟಾಗಿ ನಾವು ಅದರ ಬಗ್ಗೆ ಅವ್ರದ್ದು ಟೆಸ್ಟ್ ಸ್ವಾಬ್ ಟೆಸ್ಟ್ ಮಾಡುವಂಥದ್ದು ಮತ್ತೊಂದು ಕೆಲಸಗಳನ್ನು ನಾವು ಮಾಡ್ತಾಯಿದ್ದೀವಿ. ಹೈವೇಗಳಲ್ಲಿ ಸಂಚರಿಸುವ ಲಾರಿಗಳ ಅಡ್ಡಗಟ್ಟಿ ದರೋಡೆ ನಡೆಸುತ್ತಿದ್ದ ಗ್ಯಾಂಗ್ ಅನ್ನು ವಿಜಯಪುರ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಸ್ಪಿ ಅನುಪಮ್ ಅಗರ್ವಾಲ್, ವಿಜಯಪುರದ ಮನುಗುಳಿ ಹತ್ತಿರದ NS-15 ಲಾರಿಯೊಂದನ್ನು ಅಡ್ಡಗಟ್ಟಿ ದರೋಡೆ ನಡೆಸಿದ 9 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಇನ್ನು ಬಂಧಿತ ಆರೋಪಿಗಳು KA-19AA-0267 ಲಾರಿ ಚಾಲಕನಿಂದ 1,28,000 ಹಾಗೂ ಮೊಬೈಲ್ ದರೋಡೆ ನಡೆಸಿದ್ದರು. ಅಲ್ಲದೆ ಕೃತ್ಯಕ್ಕೆ ಬಳಸಿದ ಮಚ್ಚು, ಆಟೋರಿಕ್ಷಾ, ಬೈಕ್ ಸೇರಿದಂತೆ 89,000 ಹಣವನ್ನು ಜಪ್ತಿ ಮಾಡಲಾಗಿದೆ ಎಂದು ಎಸ್ಪಿ ಅನುಪಮ್ ಹೇಳಿದ್ದಾರೆ. ಇತ್ತೀಚೆಗೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಸೊಸೈಟಿದಲ್ಲಿ ಒಂದು ಹೊಸ ಒಂದು ಕಾಯಿಲೆ ಬಂದಿದೆ. ಅದು ಒಂದು ಲೈಫ್ ಸ್ಟೈಲ್ ಡಿಸೀಸ್. ನಾವು ಕೆಲವು ಯಂಗ್ ಬಾಯ್ಸ್ ಅವರು ತಮ್ಮ ಆದಾಯಕ್ಕಿಂತ ಹೆಚ್ಚು ಅಥವಾ ಉನ್ನತ ಜೀವನಯಾಪನ ಲೈಫ್ ಸ್ಟೈಲ್ಗೋಸ್ಕರ ಸಣ್ಣ ಪುಟ್ಟ ಅಪರಾಧ ಮಾಡ್ತಾರೆ ಮತ್ತು ಕ್ರೈಮ್ ಕಮಿಟ್ ಮಾಡ್ತಾರೆ. ಇದೇ ರೀತಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ 4 ದಿವಸ ಹಿಂದೆ ರಾತ್ರಿ ಒಂದು ಹೈವೇ ಡಕೈತಿ ರಿಪೋರ್ಟ್ ಆಗ್ತದೆ. ಅದು ನ್ಯಾಷನಲ್ ಹೈವೇ 50 ಮನ್ಗುಲ್ಲಿ ಕ್ರಾಸ್ ಹತ್ರ ಒಂದು ಈ ಘಟನೆಗಳು ರಿಪೋರ್ಟ್ ಆಗ್ತದೆ. ಆವಾಗ ಒಂದು ಲಾರಿ ಇಂಡಿಯಿಂದ ದಾವಣಗೆರೆ ಕಡೆ ಹೋಗ್ತಾ ಇದ್ದು. ಲಾರಿ ಡ್ರೈವರ್ ಅವನು ಧರ್ಮರಾಜ್ ಉಗಾರ್ ಅಂತ, ಅವನೊಂದು ಎಕ್ಸ್ಪೀರಿಯನ್ಸ್ ಡ್ರೈವರ್. ಅವನಿಗೆ ಸುಮಾರು 10:10 ಕೆಲವು ಹುಡುಗರು ಒಂದು ಆಟೋ ಅಲ್ಲಿ ಬಂದು
लारी मुंदे बर्तारे निदान के अवरु ड्राइव मारतारे आवाग अवर नोडी स्टॉप्स द व्हीकल अदे टाइम के वंदु बाइक मेले मूर जना बर्तारे अवर के यावदु वंदु पत्ते ना केले के नेपादली अवर स्टॉप मारतारे मतु आवाग एकाएकी अवर के मतु लारी क्लीनर के मच्छु मतु ना चाकू तोर्सी हेदरतारे मतु हेदर्सवाग कि निम्म हत्र एष्टु हण इदे अद कोडि अदरवैस नावु निमगे सहिस्तीवि मतु बीळोदिल्ल अंत हेळ्तारे सो ಮೊದಲೇ ಅವರು ಅನ್ನ ರೆಸಿಸ್ಟ್ ಮಾಡ್ತಾರೆ ಆವಾಗ ಅವ್ರಿಗೆ ಸ್ವಲ್ಪ ಜಗಳ ಆಗ್ತದೆ ಅವ್ರಿಗೆ ಅವ್ರ ಇಬ್ರು ಮೇಲೆ ಸ್ವಲ್ಪ ಅಸಾಲ್ಟ್ ಕೂಡ ಮಾಡ್ತಾರೆ ಆವಾಗ ಪಾಪ ಹೆದರ್ಕೊಂಡು ಅವರ ಹತ್ತಿರ ಇರೋದು ಹಣ ಮತ್ತು ಮೊಬೈಲ್ ಅವರು ಕೊಟ್ಬಿಡ್ತಾರೆ ಈ ರಿಪೋರ್ಟ್ ಪ್ರಕಾರ ಅವರು 1,28,000 ಹಣ ಪ್ಲಸ್ ಎರಡು ಮೊಬೈಲ್ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಈ ಹಣ ಅವರು ಅನ್ನ ಇಂಡಿಯಿಂದ ದಾವಣಗಿರಿ ಈ ಮಾವಿನ ಖರೀದಿ ಮಾಡಕ್ಕೆ ಅವರು ಅನ್ನ ಬಳಕೆ ಮಾಡಿದ್ರು ಸೋ ಆದ ನಂತರ ಅವರು ರದ್ದು ಕೀ ಕೂಡ ಅವರು ಇಸ್ಕೊಂಡು ಹೋಗ್ಬಿಡ್ತಾರೆ ರಾತ್ರಿ ಈ ಡ್ರೈವರ್ ಕ್ಲೀನ್ ಆಗಿ ಏನಾದರೂ ಮಾಡಿ ಎಫರ್ಟ್ಸ್ ಮಾಡಿ ಮಿಡ್ ನೈಟ್ ಸ್ಟೇಷನ್ ಹತ್ರ ಬರ್ತಾರೆ ಸ್ಟೇಷನ್ ಅಲ್ಲಿ ನಮ್ಮ ಜೊತೆಗೆ ಈ ರೀತಿ ಘಟನೆಗಳು ಆಗಿದೆ ಅಂತ ರಿಪೋರ್ಟ್ ಮಾಡಿ ಕೂಡಲೇ ಲೋಕಲ್ ಪಿಎಸ್ ಅವರ ಗಮನಕ್ಕೆ ಬರ್ತದೆ ಅವರು ಇಮಿಡಿಯೇಟ್ಲಿ ಸ್ಪಂದಿಸಿ ಸ್ಥಳಕ್ಕೆ ಬರ್ತಾರೆ ಸ್ಥಳದಲ್ಲಿ ವಿಸಿಟ್ ಮಾಡಿ ಹಿರಿಯ ಅಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡ್ತಾರೆ ಇಮಿಡಿಯೇಟ್ಲಿ ಇನ್ಸ್ಪೆಕ್ಟರ್ ಮತ್ತು ಡಿವೈಎಸ್ಪಿ ಶಾಂತವೀರ್ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಈ ಘಟನೆದು ಪೂರ್ಣ ವಿವರಣ ತಗೊಳ್ತಾರೆ ಆಮೇಲೆ ನಮ್ಮ ಗಮನಕ್ಕೆ ಬರ್ತದೆ ಕೂಡಲೇ ಈ ಸಂದರ್ಭದಲ್ಲಿ ಮನ್ಗುಲಿ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಕೇಸ್ ದಾಖಲಾಗ್ತದೆ 395 IPC ಪ್ರಕಾರ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪೊಲೀಸ್ ಇಲಾಖೆಯಲ್ಲಿ ಕೆಲವು ಅಪರಾಧಗಳು ಅದು ತೀರ ಸೆನ್ಸಿಟಿವ್ ಕ್ಯಾಟಗರಿಯಲ್ಲಿ ಇರ್ತದೆ ಅದರಲ್ಲಿ ಕೊಲೆ ಆಗಲಿ ಸುಲಿಗೆ ದರೋಡೆ ಸ್ಪೆಷಲಿ ನ್ಯಾಷನಲ್ ಇದು ಹೈವೇ ಡಕೈತಿ ಯಾಕೆಂದ್ರೆ ಅದು ಒಂದು ಪೊಲೀಸ್ಗೆ ಚಾಲೆಂಜ್ ರೀತಿ ಜೊತೆಗೆ ಈ ಹೈವೇ ಮೇಲೆ ಒಂದು ದಿವಸಕ್ಕೆ ಸಾವಿರಾರು ವೆಹಿಕಲ್ಸ್ ಪ್ಲೈ ಮಾಡ್ತಾರೆ ಆವಾಗ ಯಾರ ಮನಸ್ಸಲ್ಲಿ ಯಾವ ರೀತಿ ಡೌಟ್ ಇರಬಾರ್ದು ಮತ್ತು ಜನರಿಗೆ ಮನಸ್ಸಲ್ಲಿ ಆತಂಕದ ಭಾವನೆ ಇರಬಾರ್ದು ಅದಕ್ಕಾಗಿ ನಾವು ಇದು ಒಂದು ಹೈಯೆಸ್ಟ್ ಪ್ರಯಾರಿಟಿ ಮೇಲೆ ತಗೊಳ್ತೀವಿ ಇಮಿಡಿಯೇಟ್ಲಿ ನಮ್ಮ ಡಿವೈಎಸ್ಪಿ ಶಾಂತಿವೀರ್ ಮತ್ತು ಇನ್ಸ್ಪೆಕ್ಟರ್ ಶಿವಶಂಕರ್ ಜುತಾಲ್ ಮತ್ತು ಪಿಎಸ್ಐ ಶಿವೂರ್ ಇವರು ಎಲ್ಲ ಈ ಕೇಸ್ ಮೇಲೆ ಕೆಲಸ ಮಾಡೋದು ಸ್ಟಾರ್ಟ್ ಮಾಡಿದ್ರು ಅವರು ಆರೋಪಿಗಳು ಯಾರು ಹೇಗೆ ಆರೋಪಿ ಇದು ಘಟನೆ ಆಯಿತು ಹೇಗೆ ಹೇಗೆ ಅವರು ಡಕೈತಿ ಮಾಡಿದ್ದಾರೆ ಇದು ಎಲ್ಲ ಅವರು ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ರು ದೆನ್ ನಮ್ಮ ಕ್ರೈಮ್ ತಂಡ ಸುತ್ತಮುತ್ತ ಹಳ್ಳಿಯಲ್ಲಿ ಮತ್ತು ಎಲ್ಲೆಲ್ಲಿ ಈ ರೀತಿ ಘಟನೆಗಳು ಆಗಬಹುದು ಅಥವಾ ಯಾರು ಮಾಡೋರಿದ್ದಾರೆ ಅಂತರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿದ್ರು ನೈಟ್ ಪೆಟ್ರೋಲಿಂಗ್ ಟೀಮ್ ಕೂಡ ನಾವು ಅಲರ್ಟ್ ಮಾಡಿದೀವಿ ಅವರು ಕೂಡ ಮತ್ತೆ ರಾತ್ರಿ ಈ ರೀತಿ ಘಟನೆಗಳು ಆಗಬಾರ್ದು ಮತ್ತು ಅಂತವರು ಆರೋಪಿ ನಮಗೆ ಇದ್ರೆ ನಾವು ಅವರಿಗೆ ರೆಡ್ ಹ್ಯಾಂಡ್ ಅರೆಸ್ಟ್ ಮಾಡಬಹುದು ಅಂತ ಎಫರ್ಟ್ಸ್ ಮಾಡ್ತಾ ಇದ್ರು ಸೊ ಇದೇ ನಿಟ್ಟಿನಲ್ಲಿ ನಮಗೆ ನಿನ್ನೆ ರಾತ್ರಿ ಲೇಟ್ ನೈಟ್ 2:30 ಒಂದು ಡಾಬಾ ಹತ್ರ ನಮ್ಮ ಕ್ರೈಮ್ ತಂಡಕ್ಕೆ ಸಬ್ ಇನ್ಸ್ಪೆಕ್ಟರ್ ಎಲ್ಲರಿಗೆ ಒಂದು ಯಾರು ಸಸ್ಪೆಕ್ಟೆಡ್ ಇತ್ತು ಅಂತವ್ರದ್ದು ಮ್ಯಾಚಿಂಗ್ ಫೀಚರ್ಸ್ ಅವರು ಕೆಲವು ಕಂಡ್ರು ಸೊ ಇಮಿಡಿಯೇಟ್ಲಿ ವಿ ಟುಕ್ ದೆಮ್ ಫಾರ್ ಇಂಟ್ರೋಗೇಷನ್ ಸೊ ಮೊದಲೇ ಅವರು ಎಲ್ಲ ನಾವು ಇರುವವರೆಲ್ಲ ನಾವು ಸಾಮಾನ್ಯ ಕೆಲಸ ಮಾಡೋರು ಇಲ್ಲಿ ಊಟ ಮಾಡಕ್ ಬಂದಿದೀವಿ ಅಂತ ಹೇಳ್ತಾ ಇದ್ರು ಬಟ್ ಈ ಟೈಮ್ಗೆ ಊಟ ಮಾಡಕ್ಕೆ ಯಾಕೆ ಬಂದಿದ್ರಿ ಮತ್ತು ನಿಮ್ದು ಲಾರಿ ಇಲ್ಲ ಬೇರೆ ಇಲ್ಲ ನೀವು ಯಾಕೆ ಬಂದಿರಿ ಅಂತ ಕ್ವಶನ್ ಕೇಳುವಾಗ ಒಬ್ರು ಬಾಯ್ಬಿಟ್ರು ದಟ್ ಹೌದು ನಾವು ಮೊನ್ನೆ ಕೂಡ ಅದೇ ರೀತಿ ಒಂದು ದರೋಡೆ ಮಾಡಿತ್ತು ಇವತ್ತು ಕೂಡ ಅದೇ ರೀತಿ ನಮ್ದು ಪ್ಲಾನ್ ಇತ್ತು ಸೊ ಆವಾಗ ಒನ್ ಬೈ ಒನ್ ಇದು ಘಟನೆ ಹೆಂಗೆ ಆಯ್ತು ಯಾರು ಮಾಡಿದರೆ ನಮಗೆ ಕ್ಲಾರಿಟಿ ಸಿಕ್ತು ಇಮಿಡಿಯೇಟ್ಲಿ ಅವರು ಬೇರೆ ಸಹಯೋಗಿಗಳು ಯಾರ್ಯಾರಿದ್ರು ಅವರೇ ಕೂಡ ಊರಿಂದ ನಾವು ದಸ್ತಗಿರಿ ಮಾಡಿದ್ದೀವಿ ಈ ಘಟನೆಯಲ್ಲಿ ಸುಮಾರು ಒಂದು 9 ಜನ ಶಾಮೀಲಾಗಿದ್ದಾರೆ ಅದರಲ್ಲಿ 8 ಜನ ಮೇಜರ್ ಡ್ರೈವರ್ ಸುಮಾರು 15 ವರ್ಷದಿಂದ ಅವ್ರ ಜೊತೆ ಕೆಲಸ ಮಾಡ್ತಾ ಇದಾರೆ ಸೊ ಈಗ ಈ ಸೀಸನ್ ಇತ್ತು ಸೊ ಸೀಸನ್ ಪ್ರಕಾರ ಒಂದು 3-4 ಟನ್ ಮಾವಿನ ಹಣ್ಣು ಖರೀದಿ ಮಾಡಲಿಕ್ಕೆ ಅವರು ಹೊರಟಿದ್ರು ಇಲ್ಲ ಇಲ್ಲ ಇಂಡಿಯಿಂದ ದಾವಣಗಿರಿ ಕಡೆ ಹೊರಟಿದ್ರು ಆಕ್ಚುಲಿ ಎಸ್ ಅಲ್ಲ ಅದು ನಮಗೆ ಮೊದಲೇ ಅದೇನೆ ಡೌಟ್ ಇತ್ತು ಅವರು ಪ್ರೊಫೆಷನಲ್ ಇರಬಹುದು ಅಥವಾ ಫಸ್ಟ್ ಟೈಮರ್ ಇರಬಹುದು ಬಟ್ ಕೆಲವು ಅವ್ರದ್ದು ಅಫೆನ್ಸ್ ಅನ್ನೋ ಸ್ಟೈಲ್ ನೋಡಿ ನಮಗೆ ಸ್ವಲ್ಪ ಈ ಫಸ್ಟ್ ಟೈಮರ್ ಅಂತ ಒಂದು ಭಾವನೆ ಬಂತು
ಲಾರಿಗೆ ಹಿಂಬದಿಯಿಂದ ಬೈಕ್ ಡಿಕ್ಕಿಯಾದ ಪರಿಣಾಮ ಬೈಕ್ ಸವಾರ ಸಾವನ್ನಪ್ಪಿದ ಓರ್ವನ ಸ್ಥಿತಿ ಗಂಭೀರವಾಗಿರುವ ದುರ್ಘಟನೆ ವಿಜಯಪುರ ದೇವರಿಪ್ಪೇರಿ ರಸ್ತೆ ಪಡಾಗನೂರು ಕ್ರಾಸ್ನಲ್ಲಿ ಇಟ್ಟಂಗಿ ಬಟ್ಟಿ ಹತ್ತಿರ ನಡೆದಿದೆ. ಮೂಲದ ವಿಜಯಪುರದವರು ಮಲ್ಲಯ್ಯ ಹಿರೇಮಠ ಸಾವನ್ನಪ್ಪಿದ್ದಾರೆ. ಮಡಿವಾಳಪ್ಪ ಗುಣ್ಣಾಪುರ ಸ್ಥಿತಿ ಗಂಭೀರವಾಗಿದ್ದರಿಂದ ಆಸ್ಪತ್ರೆ ದಾಖಲಾಗಿದೆ. ವಿಜಯಪುರದಿಂದ ಕೊಂಡಗೂಳಿಗೆ ಬರುವಾಗ ಲಾರಿ ಹಿಂಬದಿಯ ಬೈಕ್ ಗುದ್ದಿದ್ದು ಈ ಸಂದರ್ಭದಲ್ಲಿ ಬೈಕ್ ಸವಾರನ ಮೇಲೆ ಹಿಂದೆ ಬರುತ್ತಿದ್ದ ಲಾರಿ ಹರಿದಿದೆ. ಈ ಕುರಿತು ದೇವರಿಪ್ಪೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಜಯಪುರ ಎಂದರೆ ಸಾಕು ಬರದ ನಾಡೆ ಎಂದು ನೆನಪಾಗುತ್ತದೆ. ಹಿಟ್ನಳ್ಳಿ ಗ್ರಾಮದಲ್ಲಿ ಒಟ್ಟು 3 ದೊಡ್ಡ ಟ್ಯಾಂಕರ್ಗಳಿವೆ. ಮನೆ ಮನೆಗೂ ನಳದ ಸೌಲಭ್ಯವಿದೆ. ಆದರೆ ನಳದಲ್ಲಿ ನೀರು ಬಾರದೆ ವರ್ಷಗಳೇ ಆದರೂ ಅಲ್ಲಿನ ಸ್ಥಳೀಯರು ಸ್ಪಷ್ಟವಾಗಿ ಹೇಳಿದ್ದಾರೆ. ಹೌದು, ವಿಜಯಪುರ ತಾಲೂಕಿನ ಹಿಟ್ಟನಹಳ್ಳಿ ಗ್ರಾಮಸ್ಥರು ನೀರಿಗಾಗಿ ಪರದಾಡುವಂತಾಗಿದೆ. ಈ ಗ್ರಾಮದಲ್ಲಿ ಒಟ್ಟು 3 ದೊಡ್ಡ ವಾಟರ್ ಟ್ಯಾಂಕ್ಗಳನ್ನು ಕಟ್ಟಿ ಮನೆಗೆ ಮನೆಗೂ ನಳ ಸೌಲಭ್ಯ ಒದಗಿಸಿದ್ದಾರೆ. ಆದರೆ ಮನೆಗಳ ನಳಗಳ ಹೆಸರಿಗೆ ಸೀಮಿತ ಎಂಬಾಗಿದೆ. 350 ಮನೆಗೆ ಒಂದು ಇದು ನೀರಿನ ಟ್ಯಾಂಕ್ ಅಂತ ನಮ್ಮ ಕಟ್ಟಿಸ್ತಾರ. ಇದು 350 ಮನೆ ನೀರಿನ ಟ್ಯಾಂಕ್ ಕಟ್ಟಿದ್ರೆ ಇದಕ್ಕೆ ಒಂದು ವರ್ಷದಲ್ಲಿ 2 ತಿಂಗಳು ಮಾತ್ರ ಮಳೆಗಾಲದಿಂದ ಒಂದು 2 ತಿಂಗಳು ನೀರು ಬಿಟ್ಟಾರೆ. ಮುಂದೆ ಒಂದು 10 ತಿಂಗಳು ನೀರು ಬಿಟ್ಟಿಲ್ಲ ಸರ್ ಇವರು. ಮತ್ತೆ ಕುಡಿ ನೀರಲ್ಲ, ಇದು ನೀರಂದ್ರೆ ಸವಳ ಸಪ್ಪ ನೀರು ಬರ್ತಾವ್ರಿ. ಕುಡಿಯಾಕಂದ್ರೆ ಯೋಗ್ಯ ಅಲ್ಲದು. ಕುಡಿ ನೀರಿಗೆ ಇಲ್ಲಿಂದ 3-4 ಕಿಲೋಮೀಟರ್ ಅಂದ್ರೆ 5 ಕಿಲೋಮೀಟರ್ ನಡ್ಕೋತೋ. ಈಗ ಮೋಟರ್ ಸೈಕಲ್ ಇದ್ದವರು, ಗಾಡಿದವರು, ಬೈಕ್ ಇದ್ದವರು ಹೋಗೋ ಬರ್ತಾರೆ. ಇಲ್ಲಾಂದ್ರೆ ಬಾಯಿವಾಕ್ ನಡ್ಕೋತ ಹೋಗಿ 4 ಕಿಲೋಮೀಟರ್ ಇಂದ ಕುಡಿ ನೀರು ತೊಗೊಂಡ್ಬರ್ಬೇಕಾಗತ್ತೆ. ಇದು 350 ಮನೆಗಳಿಗೆ ನೀರಿನ ಸಮಸ್ಯೆ ಸರ್. ಮನೆಯಲ್ಲಿ ಎತ್ತಾಕರು ಜಾನುವಾರು ಇದ್ದವರು ಅಂತರು ಅದು ದೇವರೇ ಬಲ್ಲ, ಅವ್ರಿಗೆ ನೀರು ಇಲ್ಲ. ಯಾಕಂದ್ರೆ ಅದು ಒಂದು ಸಿಂಕ್ ಕುಡಿಸ್ಯಾರ, 350 ಮನೆಗೆ ಒಂದು ಸಿಂಕ್ ಕುಡಿಸ್ಯಾರ. ಆ ಸಿಂಕ್ ಇಂದ ಪಾಳೆ ಇಟ್ಟರೆ 3-4 ಗಂಟೆಗೆ ಪಾಳೆ ಬರ್ತದ್ರಿ. ಅದು ಮಿನಿಮಮ್ 10 ಕೊಡ ನೀರು ಬರ್ತಾವ ಅವ್ರಿಗೆ ಅಷ್ಟೇ. ಅದು ಒಂದು 10 ಕೊಡದಾಗ ಅದು ಜೀವನ ಪೂರ ಕಳಿಬೇಕಾಗತ್ತೆ. ಒಂದು ದಿನದ ಜೀವನ ಮಾಡ್ಬೇಕು ಸರ್ ಅವರು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ 2 ಟ್ಯಾಂಕರ್ ಕಟ್ಟಿಸಿದರೂ ಸಹಿತ ಗ್ರಾಮದ ಜನತೆ ಕುಡಿಯುವ ನೀರಿಲ್ಲ. ಇನ್ನು ತಾಲೂಕು ಪಂಚಾಯಿತಿ ಒಂದು ಚಿಕ್ಕ ಸಿಂಕ್ ಮಾಡಿಲ್ಲ. ಅದರಲ್ಲಿ ಸವಳು ನೀರು ಮತ್ತು ಬರುವುದರಿಂದ ಅದು ಕುಡಿಯಲು ಯೋಗ್ಯವಾಗಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ಇವರು ಕುಡಿಯುವ ನೀರಿಗಾಗಿ 4-5 ಕಿಲೋಮೀಟರ್ ಹೋಗುತ್ತಾರೆ. ಇನ್ನು ಇಲ್ಲಿ ಸಿಗುವ ನೀರನ್ನು ಜನ ಜಾನುವಾರು ಬಳಸುತ್ತಾರೆ. ಅದು ಕೂಡ ಒಬ್ಬರಿಗೆ 10 ಕೊಡದಷ್ಟು ಮಾತ್ರ ಸಿಗುತ್ತದೆ ಎಂದು ಅಲ್ಲಿನ ಜನತೆ ಮಾತು. ಕುಡಿಯುವ ನೀರಿಂದ 4-5 ಕಿಲೋಮೀಟರ್ ಹೋಗಿ ತರಬೇಕ್ರಿ. 5 ಕಿಲೋಮೀಟರ್ ಹೋಯ್ತಂದ್ರು ಅವು ಒಮ್ಮೆ ಪಾಳೆ ಬಾಳ ಇರ್ತಾವ್ರಿ. ಅಲ್ಲಿ ಪಾಳೆ ಇದ್ರು ಬಾಳ ಕಂಡಪಟ್ಟಿ ನೀರ್ ಹೊಡಿಬೇಕ್ರಿ ಬೋರು. ಅದು ಸ್ವಲ್ಪ ಒಮ್ಮೆ ಬಾದ್ ಆಕೈತ್ರಿ. ಪಿಂಟ್ರ್ ನೀರ ನಮ್ ಕಡೆ ಹಾಕಿಲ್ರಿ ನಾವು ಬಡವರು. ಅವ ಎಲ್ಲಿ ತರೋಣ್ರಿ? ಇವು ಇಲ್ಲಿ ಗಾಡಿ ಇದೊಮ್ ಗಾಡಿ ಒತ್ಕೊಂಡ್ ಹೋಗ್ಬೇಕ. 8 ಕೊಡ ಇಟ್ಕೊಂಡ್ ಹೋಗ್ಬೇಕ್ರಿ. ಇದಕ್ ಎಮ್ಮಿಗೆ ಎತ್ತಿಗೆ ನೀರ್ ಬಾಳ ಹತ್ತಾವ್ರಿ. ಅವು ನೀರ್ ಬಾ ತರ್ಬೇಕ್ರಿ ಹೋಗಿ. ಮತ್ತ ಟ್ಯಾಂಕರ್ ಏನು ಹೆಲ್ಪ್ ಇಲ್ರಿ. ಟ್ಯಾಂಕರ್ ಸುಮ್ನೆ ಕಟ್ಸ್ಯಾರಿ ಮನಿ ಮುಂದ ಬಿದ್ರು ನೆಲ ವೇಸ್ಟ್ ರೀ. ಅದು ಈ ನಳಗೋಳಾರ ಮನಿ ಮುಂದ ಹೆಸರಿಗ್ರಿ. ನಳ ನಳಗೋಳದ ಏನು ಹೆಲ್ಪ್ ಇಲ್ರಿ. ಇಲ್ರಿ ನೀರ ಮಳೆಗಾಲದಾಗ ಬರ್ತಾರೆ ನೀರ್ ಹಂಗ ಮಳಿ ನೀರ್ ಬರ್ತಾವ್ ತುಂಬತೇವ್ರಿ. ಬೇಸಿಗೆ ಕಾಲ ಬಂದೆಂದರೆ ಸಾಕು ಜನರ ನೀರಿನ ಗೋಳು ತಪ್ಪಿದ್ದಲ್ಲ. ಚುನಾವಣೆ ಸಂದರ್ಭದಲ್ಲಿ ಮೊದಲು ಕೇಳಲು ಬರುವ ಪಂಚಾಯತ್ ಸದಸ್ಯರಂತೂ ಈ ಕುರಿತು ಲಕ್ಷ್ಯ ವಹಿಸುತ್ತಿಲ್ಲ. ಇನ್ನಾದರೂ ಸಂದರ್ಭಪಟ್ಟ ಅಧಿಕಾರಿಗಳು ಈ ಕುರಿತ ಲಕ್ಷ್ಯ ವಹಿಸಲಿ. ಇದಕ್ಕೊಂದು ಶಾಶ್ವತ ಪರಿಹಾರ ರೂಪಿಸಬೇಕೆಂಬುದೇ ನಮ್ಮ ಆಶಯ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಒಂದೇ ದಿನದಲ್ಲಿ ಒಂದಲ್ಲ ಎರಡಲ್ಲ ಬರಬ್ಬರಿ 6 ಪ್ರಕರಣ. ಒಟ್ಟು ಸೋಂಕಿತರ ಸಂಖ್ಯೆ 76ಕ್ಕೆ ಮುಟ್ಟಿದೆ. ವಿಜಯಪುರ ಜಿಲ್ಲೆ ಪೊಲೀಸರ ಕಾರ್ಯಾಚರಣೆ ಹೈವೇ ದರೋಡೆಕೋರ್ ಅಂದರ್ ಎಸ್ಪಿ ಅನುಪಮ್ ಅಗರ್ವಾಲ್ ಹೇಳಿಕೆ. ಲಾರಿಗೆ ಹಿಂಬದಿಯಿಂದ ಬೈಕ್ ಡಿಕ್ಕಿ ಸವಾರ ಸ್ಥಳದಲ್ಲೇ ಸಾವು. ವಿಜಯಪುರ ಜಿಲ್ಲೆ ದೇವರ ಹಿಪ್ಪರಿಗೆ ಪಡಗಾನೂರ ಕ್ರಾಸ್ನಲ್ಲಿ ಘಟನೆ. ನೀರಿನ ಗೋಳು ಕೇಳೋರಿಲ್ಲ ಯಾರು. 10 ಕಿಲೋಮೀಟರ್ ದೂರದಲ್ಲೇ ನೀರಿಗಾಗಿ ಪರದಾಡುತ್ತಿರುವ ಜನರು. ನಿರಂತರವಾಗಿ ನೋಡ್ತಾ ಇರಿ ಐ ನ್ಯೂಸ್ ಉತ್ತಮ ಏಳಿಗೆಗಾಗಿ.